ಸೊ ಇವತ್ತು ನೀವು ನೋಡ್ತಾ ಇರೋದೇನಂತಂದರೆ ಅಧಿಕಾರಕ್ಕೆ ನಾವು ಒಳಗಾಗುವುದನ್ನು ಕುರಿತು. ಓಕೆ, ಅಥಾರಿಟಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಡೋದನ್ನು ಕುರಿತು ನಾವು ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅಧಿಕಾರಕ್ಕೆ ನಾವು ಒಳಗಾಗೋದಾದರೆ ಅದರಿಂದ ಉಂಟಾಗುವಂಥ ಬ್ಲೆಸ್ಸಿಂಗ್ಸ್ಗಳೇನು ಅನ್ನೋದನ್ನು ಕುರಿತು ನಾನು ಈ ಸಮಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ತ್ರಿಯೇಕ ದೇವರು, ವಿಶೇಷವಾಗಿ ತಂದೆಯಾದ ದೇವರು ಸಮಸ್ತವನ್ನು ಉಂಟು ಮಾಡಿದ ಆತನು. ನೋಡ್ರಿ, ತ್ರಿಯೇಕ ದೇವರಲ್ಲಿ ಒಂದು ಗೌರ್ಮೆಂಟ್ ಇದೆ. ಓಕೆ, ದೇವರ ಗೌರ್ಮೆಂಟ್ನ ಕೆಳಗಡೆ ಒಂದು ಏನಿದೆ, ನಾವೆಲ್ಲರೂ ಸಹ ಬಂದಿದ್ದೀವಿ. ಓಕೆ, ಆತನೇ ಬಂದು ಪ್ರತಿಯೊಂದಕ್ಕೂ ಸರ್ವ ಅಧಿಕಾರಿ, ಆತನೊಬ್ಬನೇ ಸರ್ವ ಅಧಿಕಾರಿ. ಓಕೆನಾ, ಫಸ್ಟ್ ಬಂದು ಡಿವೈನ್ ಗೌರ್ಮೆಂಟು, ದೇವರದ ಒಂದು ಸರ್ಕಾರ. ನೆಕ್ಸ್ಟು ದೇವರ ಸರ್ಕಾರದ ಕೆಳಗಡೆ ನೆಕ್ಸ್ಟ್ ಬರೋದು ಫ್ಯಾಮಿಲಿ. ಫ್ಯಾಮಿಲಿ ಅನ್ನೋದು ಒಂದು ಚಿಕ್ಕ ಗೌರ್ಮೆಂಟ್ ಆಗಿದೆ. ಓಕೆನಾ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಅದರ ನಂತರ ನೆಕ್ಸ್ಟ್ ಬರೋದು ಚರ್ಚ್. ಚರ್ಚ್ ಅನ್ನೋದು ಇನ್ನೊಂದು ಗೌರ್ಮೆಂಟ್ ಆಗಿದೆ. ಆಮೇನ್. ಅದಾದಮೇಲೆ ನೆಕ್ಸ್ಟ್ ವರ್ಕ್, ನೀವು ವರ್ಕ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಅದೊಂದು ಚಿಕ್ಕ ಗೌರ್ಮೆಂಟ್ ಆಗಿದೆ. ಸೊ ಇದರಲ್ಲಿ ನೀವು ತೆಗೆದುಕೊಳ್ಳೋದಾದರೆ ಇದರಲ್ಲಿ ಕೆಲವರು ರೆಸ್ಪಾನ್ಸಿಬಿಲಿಟಿಯಲ್ಲಿ ಇರುವಂಥ ವ್ಯಕ್ತಿಗಳು, ಕೆಲವರು ಲೀಡರ್ಸ್ಗಳು, ಕೆಲವರು ತಂದೆಗಳು, ತಾಯಿಗಳು, ಕೆಲವರು ಸಭಾಪಾಲಕರುಗಳು. ಓಕೆ, ಇದ್ರ ಕೆಳಗಡೆ ನಾವು ಇದನ್ನು ಕುರಿತು ಇವತ್ತು ನೋಡ್ತಾ ಇದ್ದೀವಿ. ಇದನ್ನು ನೋಡೋಂಥ ಉದ್ದೇಶ ಏನಂತ ಹೇಳಿದ್ರೆ, ಯಾವತ್ತೂ ತಿಳ್ಕೊಳ್ರಿ, ಅಧಿಕಾರಕ್ಕೆ ಒಳಗಾಗಿ ಇದ್ದರೆ ಮಾತ್ರ ಬ್ಲೆಸ್ಸಿಂಗ್ ಇದೆ. ಅಧಿಕಾರಕ್ಕೆ ಒಳಗಾಗಿದ್ದರೆ ಮಾತ್ರ. ಪ್ರತಿಯೊಬ್ಬ ವ್ಯಕ್ತಿಗಳು, ಈ ಲೋಕದಲ್ಲಿ ಇರುವಂಥ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ಏನಿದೆ ಅಧಿಕಾರಕ್ಕೆ ಅವ್ರನ್ನ ಸಬ್ಮಿಸ್ ಮಾಡಿಕೊಳ್ಳಲೇಬೇಕಾಗಿದೆ. ಆಮೇ ಸಬ್ಮಿಷನ್ ಅಂತ ಹೇಳಿದ್ರೆ ಒಪ್ಪಿಸ್ಕೊಡೋದು, ನಮ್ಮನ್ನು ಸಲ್ಲಿಸೋದು, ಇಲ್ಲಾಂದರೆ ಬಿಟ್ಕೊಡೋದು, ಇಲ್ಲಾಂತೇಳಿದ್ರೆ ಅಧೀನವಾಗೋದು. ಸಬ್ಮಿಷನ್ ಅಂತ ಹೇಳಿದ್ರೆ ವಿಧೇಯರಾಗೋದು. ಸೊ ಇದು ಯಾವ್ದು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಅದರಿಂದ ನೀವು ತಿಳಿದಿರಬೇಕು ಒಳಗಾಗೋದು. ಸೊ ಇದು ನಿಮ್ಮ ಲೈಫಲ್ಲಿ ಯಾವಾಗ ನಿಮಗೆ ಬಂದು ಈ ಒಪ್ಪಿಸ್ಕೊಡೋದು ಏನು ಯಾವಾಗ ಅಲ್ಲಿಂದ ಹೋಗುತ್ತೋ, ಖಂಡಿತವಾಗಲೂ ನಿಮ್ಮ ಬ್ಲೆಸ್ಸಿಂಗ್ಸ್ಗಳನ್ನ ನೀವು ಕಳ್ಕೊಳ್ತೀರ. ಎಲ್ಲಿ ನಮಗೆ ಆ ಸಬ್ಮಿಷನ್ ಸ್ಪಿರಿಟ್ ನಮ್ಮನ್ನ ಬಿಟ್ಟು ಹೋಗುತ್ತೋ, ಒಪ್ಪಿಸ್ಕೊಡೋದು ನಮ್ಮ ಬಿಟ್ಟು ಹೋಗುತ್ತೋ, ಅಲ್ಲಿ ನೀವು ಬ್ಲೆಸ್ಸಿಂಗ್ನ ನೀವು ಕಳ್ಕೊಳ್ತೀರ. ಅದು ಒಂದು ವೇಳೆ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಾಗಿರ್ಬೋದು, ಒಂದು ವೇಳೆ ಚರ್ಚಲ್ಲಾಗಿರ್ಬೋದು, ಒಂದು ವೇಳೆ ಫ್ಯಾಮಿಲಿಯಲ್ಲಾಗಿರ್ಬೋದು, ಒಂದು ವೇಳೆ ದೇವ್ರ ಹತ್ರ ಆಗಿರ್ಬೋದು. ಆಮೇನ್. ಇದು ಬಹಳ ಮುಖ್ಯವಾದದ್ದು. ಇದರಲ್ಲಿ ಯಾವುದಾದ್ರೂ ಒಂದರಲ್ಲೂ ನೀವು ತಪ್ಪಾದರೆ, ನೀವು ಎಲ್ಲವನ್ನು ಧರ್ಮಶಾಸ್ತ್ರದಲ್ಲಿರುವಂಥ ಎಲ್ಲ ವಾಗ್ದಾನಗಳನ್ನು, ಎಲ್ಲ ಏನಿದೆ ಆಜ್ಞೆಗಳನ್ನ ನೆರವೇರಿಸಿ ಒಂದರಲ್ಲಿ ತಪ್ಪುವನು, ಎಲ್ಲದರಲ್ಲಿ ತಪ್ಪದಂಗೆ. ಸೊ ಅದರಿಂದ ನಾವು ತಿಳಿದಿರಬೇಕಾಗಿದೆ, ಸಭೆ ಮಕ್ಕಳಿಗೆ ಬಹಳಷ್ಟು ಜನಗಳಿಗೆ ಬ್ಲೆಸ್ಸಿಂಗ್ ಬಂದು ತಡೆಯಾಗಿರೋದು ಇದಾಗಿದೆ. ಇವತ್ತು ನಾವು ಚೆಕ್ ಮಾಡಬೇಕು, ನಾನು ದೇವರ ಅಧೀನದಲ್ಲಿ ನಾವಿದ್ದೀನ, ನಾನಿವತ್ತು ನನ್ನ ಗಂಡನ ಅಧೀನದಲ್ಲಿ, ಇಲ್ಲಂತೇಳಿದ್ರೆ ಇವತ್ತು ನನ್ನ ತಂದೆ ತಾಯಿ ಅಧೀನದಲ್ಲಿ ನಾನು ಇದ್ದೀನ, ಇಲ್ಲಂತೇಳಿದ್ರೆ ಇವತ್ತು ನನ್ನ ಸಭಾಪಾಲಕರ ಅಧೀನದಲ್ಲಿ ನಾನು ಇದ್ದೀನ. ಓ, ಇದು ಭಾಳ ಕಷ್ಟ, ನಾನು ಇನ್ನು ಯಾರಿಗೆ ಬಂದು ಗುಲಾಮನಾಗಬೇಕು ಅನ್ನೋದು. ಸೊ ಸತ್ಯವೇದ ಏನು ಹೇಳ್ತಾ ಇದೆ ನಾವು ನೋಡೋಣ. ಇವತ್ತು ನನ್ನ ಬಾಸ್ನ ಅಧೀನದಲ್ಲಿ ನಾನು ಇದ್ದೀನ, ಇವತ್ತು ದೇಶದಲ್ಲಿರುವಂಥ ಅಧಿಕಾರಿಗಳ ಅಧೀನದಲ್ಲಿ ನಾನು ಇದ್ದೀನಿ ಎನ್ನುವುದನ್ನು ಕುರಿತು, ಇದನ್ನು ಕುರಿತು ಸತ್ಯವೇದ ಏನು ಹೇಳ್ತಾ ಇದೆ ಅದನ್ನು ಕುರಿತು ನೋಡೋಣ. ಒಂದು ತಿಳ್ಕೊಳ್ರಿ, ಪ್ರತಿಯೊಂದು ಈ ಅಥಾರಿಟಿಗಳು ಬಂದಿರೋದು ಯಾರಿಂದ ಗೊತ್ತಾ? ದೇವರಿಂದ. ಆಮೇನ್. ಸೊ ಒಬ್ಬ ಮನುಷ್ಯನಿಗೆ ದೇವರಿಂದ ಅಧಿಕಾರ ಕೊಡಲ್ಪಟ್ಟಿಲ್ಲ ಅಂತ ಹೇಳಿದ್ರೆ, ಪಿಲಾತನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನನಗೆ ರೈಟ್ಸ್ ಇದೆ, ನನಗೆ ಅಥಾರಿಟಿ ಇದೆ ನಿನ್ನ ರಿಲೀಸ್ ಮಾಡೋದಕ್ಕೂ, ನಿನ್ನ ಬಂಧಿಸೋದಕ್ಕೂ. ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಮೇಲಿಂದ ನಿನಗೆ ಅಧಿಕಾರ ಕೊಡಲ್ಪಟ್ಟಿಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಯಾವುದೇ ರೀತಿಯ ರೈಟ್ಸ್ ಬಂದು ಇರ್ತಾ ಇರಲಿಲ್ಲ. ಪಿಲಾತನು ಯಾರು? ರೋಮನ್ ಗೌರ್ಮೆಂಟ್ನ ಒಬ್ಬ ಗವರ್ನರು ಪಿಲಾತನು. ಆ ರೋಮನ್ ಗೌರ್ಮೆಂಟಲ್ಲಿ ಒಬ್ಬ ಗವರ್ನರ್ ಆಗಿ ಇರೋದಕ್ಕೋಸ್ಕರ ಆ ಅಥಾರಿಟಿನ ಬಂದು ಕೊಡಲ್ಪಟ್ಟಿದ್ದು ಯಾರಿಂದ? ದೇವರಿಂದ. ಸೊ ಅದರಿಂದ ನೀವು ತಿಳ್ಕೊಳ್ಬೇಕು, ಪ್ರತಿಯೊಂದು ಅಧಿಕಾರಗಳು ಬಂದಿದ್ದು ಮನುಷ್ಯನಿಂದ ಅಲ್ಲ, ದೇವರಿಂದ ಬಂದಿರೋದು. ಆಮೇನ್. ಅಧಿಕಾರಕ್ಕೆ ಒಳಗಾಗುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕಾಗಿದೆ. ಒಂದು ನಿಮಿಷ ನನ್ನ ಜೊತೆಲಿ ಒಂದು ವಾಕ್ಯನ ತೆಗೆದುಕೊಳ್ಳ್ರಿ. ರೋಮನ್ಸ್, ರೋಮಾಪುರದವರಿಗೆ ಬರೆದಿರುವಂತಹ ಪತ್ರಿಕೆ 13ನೇ ಅಧ್ಯಾಯ, ಈ ಸ್ಥಳದಲ್ಲಿ ಒಂದು ಹೇಳ್ತಾ ಇದೆ, ಗಮನಿಸ್ರಿ. 1ನೇ ವಾಕ್ಯದಿಂದ ನೋಡ್ರಿ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬನಿಗೂ ಅಧಿಕಾರ ಇರುವುದಿಲ್ಲ. ಆಮೇನ್. ಸೊ ನಮ್ಮ ದೇವರಾಗಿದ್ದರೆ ಪ್ರತಿಯೊಂದು ಅಧಿಕಾರಕ್ಕೂ ಆತನೇ ತಲೆ. ಆಮೇನ್. ಪ್ರತಿಯೊಂದು ಅಧಿಕಾರಕ್ಕೂ ಯೇಸು ಸ್ವಾಮಿ ಹೇಳಿದ್ರು, ಆಕಾಶದಲ್ಲಿ ಭೂಮಿಯಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ. ಆಮೇನ್. ಯಾರಿಂದ ಕೊಡಲು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಬಂದು ಓನರ್ ಅಂತ ಆತನ ಹೇಳ್ತಾ ಇಲ್ಲ, ನನಗೆ ಕೊಡಲ್ಪಟ್ಟಿದೆ ಅಂದರೆ ಯಾರಿಂದ ಕೊಡಲ್ಪಟ್ಟಿರೋದು? ತಂದೆಯಾದ ದೇವರಿಂದ. ಆಮೇನ್. ಆತನ ಯಾರು? ಈಸ್ ದ ಸೌರಿಂಗ್ ಗಾಡ್.
ಆತನು ಯಾರು ದೇವರ ಸಮಸ್ತವನ್ನ ಆಳ್ವಿಕೆ ಮಾಡುವಾತನು ಸಮಸ್ತವನ್ನ ಉಂಟು ಮಾಡಿದಾತನು ತಂದೆಯಾದ ದೇವರ ಎಲ್ಲಾ ಸೃಷ್ಟಿಯನ್ನ ಉಂಟು ಮಾಡಿದಾತನು ಆಮೆನ್ ಆಫ್ ಕೋರ್ಸ್ ಆತನ ಕ್ರಿಸ್ತನ ಮುಖಾಂತರ ಎಲ್ಲಾ ಉಂಟಾದರೂ ಸಹ ಪ್ರತಿಯೊಂದು ಅಧಿಕಾರಗಳು ತಂದೆಯಿಂದ ಕೊಡಲ್ಪಟ್ಟಿರೋದು ಯೇಸು ಕ್ರಿಸ್ತನ ತಂದೆಯ ಆತನ ಭೂಮಿಗೆ ಬರಬೇಕಾದ ತಂದೆಯ ಅಥಾರಿಟಿಯಲ್ಲಿ ಕೆಳಗಡೆ ಇಳಿದುಬಿಟ್ಟು ಬಂದರು ಆಮೆನ್ ಹಲ್ಲೆಲೂಯಾ ಯೇಸು ಸ್ವಾಮಿ ಭೂಮಿಯಲ್ಲಿ ಬರಬೇಕಾದ್ರೆ ತಂದೆಯಾದ ದೇವರ ಅಧಿಕಾರದ ಕೆಳಗಡೆ ಇದ್ದುಕೊಂಡು ಆತನ ಭೂಮಿಗೆ ಬಂದರು ನೋಡಿ ಅಧಿಕಾರ ಅನ್ನೋದು ಎಷ್ಟು ಬಹಳ ಮುಖ್ಯವಾದಂತ ತಿಳ್ಕೊಳ್ಳ್ರಿ ಅದಕ್ಕೋಸ್ಕರ ಏನು ಮಾಡಿದ್ರು ತಂದೆಯಾದ ದೇವರಿಂದ ಕೊಡಲ್ಪಟ್ಟಂತ ಅಥಾರಿಟಿಗೆ ಆ ರೈಟ್ಸ್ಗೆ ಏನು ಮಾಡಿದ್ರು ಯೇಸು ಸ್ವಾಮಿ ತನ್ನನ್ನು ಒಪ್ಪಿಸ್ಕೊಟ್ರು ಆತನ ಸಬ್ಮಿಸಿವ್ ಆದರು ಒಪ್ಪಿಸ್ಕೊಟ್ರು ಅದಕ್ಕೋಸ್ಕರನೇ ನೀವು ತಿಳ್ಕೊಳ್ರಿ ನನ್ನ ಜೊತೆಲಿಂದ ವಾಕ್ಯನ ತೆಗೆದುಕೊಳ್ಳ್ರಿ ತಂದೆಯಾದ ದೇವರ ಅಥಾರಿಟಿ ಬಗ್ಗೆ ನನ್ನ ಸಾವರಿನಿಟಿ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಅದು ಪ್ರತಿಯೊಂದಕ್ಕೂ ಆತನೇ ಇಡೀ ಗಗನ ಮಂಡಲಗಳು ಆತನೇ ಉಂಟಾಯಿತು ಕೀರ್ತನೆ 24ರಲ್ಲಿ ಒಂದನೇ ವಾಕ್ಯ ಹೇಳ್ತದೆ ಭೂಮಿಯು ಅದರಲ್ಲಿರುವಂಥ ಸಮಸ್ತವು ಆತನದೇ ಲೋಕವು ಅದರಲ್ಲಿರುವಂಥ ನಿವಾಸಿಗಳು ಆತನವೇ ಆತನೇ ಗಗನ ಮಂಡಲವನ್ನು ಉಂಟು ಮಾಡಿದ ಆತನು ಸಮಸ್ತವನ್ನು ಉಂಟು ಮಾಡಿದ ಆತನು ನೀವು ತಿಳ್ಕೊಳ್ರಿ ಒಂದು ತಿಳಿದಿರಬೇಕು ಯಾರು ಆತನು ನಿಮ್ಮ ಸೃಷ್ಟಿಕರ್ತ ನಿಮ್ಮನ್ನು ಉಂಟು ಮಾಡಿದ ಆತನು ನಿಮ್ಮ ಸೃಷ್ಟಿಕರ್ತ ನೀವು ತಿಳಿದಿರಬೇಕು ನನ್ನ ದೇವರ ಅಧೀನದಲ್ಲಿ ನಾನು ಇರಬೇಕು ಅಂತ ನನ್ನ ದೇವರ ಅಧೀನದಲ್ಲಿ ನಾನು ಇರಬೇಕು ಯೇಸು ಸ್ವಾಮಿ ತಿಳ್ಕೊಂಡ್ರು ಹೇಳಿದ್ರು ಈ ಭೂಮಿಯಲ್ಲಿ ನಾನು ಒಬ್ಬನೇ ಅಲ್ಲ ನನ್ನನ್ನು ಕಳಿಸಿದ ಆತ ನನ್ನ ಜೊತೆಯಲ್ಲಿದ್ದಾರೆ ನಾನು ಬೋಧಿಸ್ತಾ ಇರೋದು ಆತನ ಏನು ಹೇಳ್ತಾರೋ ನಾನು ಯಾರಿಗ ಅದ್ಭುತಗಳನ್ನ ಮಾಡ್ತಾ ಇದ್ದೀನೋ ಆತನ ಯಾರು ನನಗೆ ಯಾರನ್ನ ಸತ್ತವ್ರನ್ನ ಬದುಕಿಸು ಅಂತ ಹೇಳ್ತಾರೋ ಅದಕ್ಕೆ ನಾನು ಒಳಗಾಗ್ತಾ ಇದ್ದೀನಿ ನನ್ನ ತಂದೆಯ ಅಧೀನಕ್ಕೆ ಒಳಗಾಗ್ತಾ ಇದ್ದೀನಿ ಎಷ್ಟು ಅದ್ಭುತವಾದದ್ದು ನೋಡ್ರಿ ಯಾಕೆ ಯೇಸು ಸ್ವಾಮಿಗೆ ಸಮಸ್ತವು ಅಧೀನವಾಯಿತು ಕಾರಣ ಒಂದೇ ಆತನಿಗೆ ಅಧೀನವಾಗಿದ್ದರಿಂದಲೇ ಒಂದು ತಿಳ್ಕೊಳ್ರಿ ನಿಮಗೆ ಯಾವುದಾದ್ರೂ ಅಧೀನ ಆಗ್ಬೇಕಂತ ಹೇಳಿದ್ರೆ ನೀವು ಯಾವುದಕ್ಕಾದ್ರೂ ಅಧೀನರಾಗಬೇಕು ನೀವೊಂದು ಅಧಿಕಾರದ ಕೆಳಗಡೆ ಬರದಲ್ಲಿ ನೀವು ರೆಬಿಲಿಯನ್ ಆಗಿದ್ರೆ ನಿಮಗೆಲ್ಲವನ್ನು ಸಹ ಬಂದು ನಿಮಗೆ ಎಲ್ಲವನ್ನು ವಿರೋಧಿಸುತ್ತೆ ಆಮೇನ್ ಅದು ಯಾರೇ ಆಗಿರ್ಬೋದು ಮನುಷ್ಯರಾಗಿರ್ಬೋದು ದುರಾತ್ಮಗಳಾಗಿರ್ಬೋದು ರೋಗಗಳಾಗಿರ್ಬೋದು ಪಾಪಗಳಾಗಿರ್ಬೋದು ಲೋಕ ಆಗಿರ್ಬೋದು ಲೋಕ ನಿಮ್ಗೆ ಅಧೀನ ಆಗ್ಬೇಕಂದ್ರೆ ಪಾಪ ನಿಮ್ಗೆ ಅಧೀನ ಆಗ್ಬೇಕಂದ್ರೆ ದುರಾತ್ಮಗಳು ಅಧೀನ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿ ನೋಡ್ರಿ ಪ್ರತಿಯೊಂದು ಕಾರ್ಯಗಳು ನೇಚರ್ ನಿಮ್ಗೆ ಅಧೀನ ಆಗ್ಬೇಕಂದ್ರೆ ನೀವೊಂದು ಅಥಾರಿಟಿಯ ಕೆಳಗಡೆ ನೀವು ಇರಬೇಕು ಸಬ್ಮಿಸಿವ್ ಆಗಿರಬೇಕು ಇದು ಆರಂಭವಾಗೋದು ಎಲ್ಲಿಂದ ದೇವರಿಂದ ಹಲ್ಲೆಲೂಯಾ ಎಷ್ಟು ಅದ್ಭುತವಾದ ದಯವಿಟ್ಟು ಇದು ನಿಮ್ಮ ಲೈಫಲ್ಲಿ ಬಂದು ತೆಗೆದುಕೊಳ್ರಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಓಕೆ ತಂದೆಯಾದ ಕುರಿತು ನಾನು ಹೇಳಿದೆ ನೆಕ್ಸ್ಟ್ ನಾನು ಯೇಸುವನ್ನ ಕುರಿತು ಬಂದು ಹೇಳ್ತಾ ಇದ್ದೀನಿ ಯೇಸು ಸ್ವಾಮಿ ನೀವು ತೆಗೆದುಕೊಂಡ್ರೆ ಅವ್ರನ್ನ ಆತನ ಲೈಫಲ್ಲಿ ಪ್ರತಿಯೊಂದು ಕಡೆ ಆತನು ಅಧಿಕಾರಕ್ಕೆ ಒಳಗಾದಂಥವರಾಗಿದ್ದರು ಅಧಿಕಾರಕ್ಕೆ ಯಾರ ಅಧಿಕಾರಕ್ಕೆ ತಂದೆಯ ಅಧಿಕಾರಕ್ಕೆ ಯೇಸು ಸ್ವಾಮಿ ಒಳಗಾಗಿದ್ದು ಗೌರ್ಮೆಂಟ್ನ ಅಧಿಕಾರಕ್ಕೋಸ್ಕರ ಅಲ್ಲ ಅವ್ರಿಗೋಸ್ಕರ ಅಂತ ಅಲ್ಲ ಸೊ ಹಂಗಾದ್ರೆ ಅವ್ರು ಪಾಲಿಸ್ಲಿಲ್ವಾ ಖಂಡಿತವಾಗ್ಲೂ ಪಾಲಿಸಿದ್ರು ಅದನ್ನ ಖಂಡಿತವಾಗ್ಲೂ ಸಹ ಟ್ಯಾಕ್ಸ್ ರೋಮನ್ ಗೌರ್ಮೆಂಟ್ ಬಂದು ಟ್ಯಾಕ್ಸ್ ಕೇಳಬೇಕಾದ್ರೆ ಅದನ್ನ ಪೇ ಮಾಡಿದ್ರು ಅಲ್ವಾ ಟ್ಯಾಕ್ಸ್ ಬಂದು ಆತನ ಕಟ್ಟಿದ್ರು ಪ್ರತಿಯೊಂದು ಗೌರ್ಮೆಂಟ್ಗೆ ಆತನ ಅಧೀನರಾಗಿದ್ದರು ಆದರೆ ಅದೇ ಸಮಯದಲ್ಲಿ ತಿಳ್ಕೊಳ್ರಿ ದೇವರ ಅಧೀನದಲ್ಲಿ ಯೇಸು ಸ್ವಾಮಿ ಬೆಳೆದ್ರು ತಂದೆಯಾದ ದೇವರ ಅಧೀನದಲ್ಲಿ ವಾಕ್ಯಗಳು ಹೇಳ್ತಾ ಇದೆ ನನ್ನ ಜೊತೆಯಲ್ಲಿ ಒಂದು ವಾಕ್ಯನ ತೆಗೆದುಕೊಳ್ರಿ ಫಿಲಿಪ್ಪದವರಿಗೆ 2ನೇ ಅಧ್ಯಾಯ ಅದರಲ್ಲಿ 3ನೇ ವಾಕ್ಯದಿಂದ ನೋಡ್ರಿ ಗಮನಿಸ್ರಿ ಪಕ್ಷಪಾತದಿಂದಾಗಲಿ ಒಣಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನ ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಗಮನಿಸಿರಿ 5ನೇ ವಾಕ್ಯದಿಂದ ಈ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೇನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದುವಷ್ಟು ವಿಧೇಯನಾದನು ಹಲ್ಲೆಲೂಯಾ ನೋಡ್ರಿ ಎಷ್ಟು ಅದ್ಭುತವಾದದ್ದು ಯೇಸು ಸ್ವಾಮಿ ಆತನ ಯಾಕೆ ವಿಧೇಯನಾಗಬೇಕಾಗಿತ್ತು ದೇವರ ಪ್ಲಾನ್ ಆಗಿತ್ತು ತಂದೆಯಾದ ದೇವರ ಉದ್ದೇಶವಾಗಿತ್ತು ಆತನು ವಿಧೇಯನಾಗಬೇಕಾಗಿರೋದು ದೇವರ ಪ್ಲಾನ್ ಏನು ಲೋಕಕ್ಕೆ ರಕ್ಷಣೆ ಬರಬೇಕಾಗಿರೋದು ನಿಮಗೆ ನಮಗೆ ನನಗೆ ರಕ್ಷಣೆ ಬರಬೇಕಾಗಿರೋದು ನಾವು ದೇವರ ಮಕ್ಕಳಾಗಬೇಕಾಗಿರೋದು ನಾವು ಲೋಕದಿಂದ ಬಿಡುಗಡೆ ಆಗಬೇಕಾಗಿರೋದು ಆಮೇನ್ ಪಾಪದಿಂದ ದುರಾತ್ಮನ ಕರದಿಂದ ನಾವು ಬಿಡುಗಡೆ ಆಗಬೇಕಾಗಿರೋದು ದೇವರ ಪ್ಲಾನ್ ಆಗಿತ್ತು ಅದಕ್ಕೋಸ್ಕರ ನೋಡ್ರಿ ತಂದೆಯಾದ ದೇವರಿಗೆ ಯೇಸು ಸ್ವಾಮಿ ಒಪ್ಪಿಸ್ಕೊಟ್ರಂತೆ ಲೂಕ 22ನೇ ಅಧ್ಯಾಯದಲ್ಲಿ ಗಮನಿಸಿದ್ರೆ ಯೇಸು ಸ್ವಾಮಿ ಸ್ಥಳದಲ್ಲಿ ಗೆತ್ಸಮನೆ ತೋಟದಲ್ಲಿ ಆತನು ಈ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಗೆತ್ಸಮನೆ ತೋಟದಲ್ಲಿ ಆತನು 42ನೇ ವಾಕ್ಯದಿಂದ ಗಮನಿಸ್ರಿ ಆತನು ಅವರನ್ನು ಬಿಟ್ಟು ಕಲ್ಲೆಸುಗಿಯಷ್ಟು ದೂರ ಹೋಗಿ ಮೊಣಕಾಲುರಿ ತಂದೆಯೇ ನಿನಗೆ ಇಷ್ಟವಿದ್ದರೆ
ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು 42ನೇ ವಾಕ್ಯ ಹೇಳ್ತಾ ಇದೆ ಯೇಸು ಸ್ವಾಮಿ ನೋಡ್ರಿ ಪಾತ್ರೆಯನ್ನು ಏನಿತ್ತ ಪಾತ್ರೆಯಲ್ಲಿ ಇಡೀ ಮಾನವ ಕುಲದ ಪಾಪ ಆತನ ಮೇಲೆ ಅದು ಬರುವುದಾಗಿತ್ತು ಯೇಸು ಸ್ವಾಮಿ ಗೊತ್ತಿತ್ತು ಯೇಸು ಸ್ವಾಮಿ ಗೊತ್ತಿತ್ತು ಆತನು ಪಡಬೇಕಾಗಿರುವಂತ ಪಾಡುಗಳ ಬಗ್ಗೆ ಗೊತ್ತಿತ್ತು ಆತನ ಶರೀರ ಜಜ್ಜಲ್ ಪಡುವುದು ಗೊತ್ತಿತ್ತು ಅದಕ್ಕೋಸ್ಕರ ಆತನ ರೊಟ್ಟಿಯನ್ನು ಮುರಿದು ತನ್ನ ಶಿಷ್ಯಂದರಿಗೆ ಕೊಟ್ಟರು ದ್ರಾಕ್ಷಾರಸವನ್ನು ತೆಗೆದು ಪಾತ್ರೆಯಲ್ಲಿ ತನ್ನ ಶಿಷ್ಯಂದರಿಗೆ ಕೊಟ್ಟರು ಯಾಕಂದ್ರೆ ಆತನ ಗೊತ್ತಿತ್ತು ಇದು ನಿಮಗೋಸ್ಕರ ನಾನು ಚೆಲ್ಲಲ್ಪಡುವಂತ ನನ್ನ ರಕ್ತ ಇದು ನಿಮಗೋಸ್ಕರ ಮುರಿಯಲ್ಪಡುವಂತ ನನ್ನ ಶರೀರ ಅಂತ ಹೇಳಿದ್ರು ಗೆತ್ಸೆಮನೆ ತೋಟದಲ್ಲಿ ಆತನ ಸಮೀಪ ಆತನ ಏನಿದೆ ದೇವರ ಉದ್ದೇಶಗಳು ಬರಬೇಕಾದ್ರೆ ಯೇಸು ಸ್ವಾಮಿ ಅದಕ್ಕಾಗಿ ಒಪ್ಪಿಸಿಕೊಟ್ರು ಯಾರಿಗೆ ತಂದೆಗೆ ಅದಕ್ಕೋಸ್ಕರ ಆತನ ಹೇಳ್ತಾ ಇದ್ದಾರೆ ತಂದೆ ನಿನ್ನ ಚಿತ್ತವಾದರೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಲಿ ಹೇಗೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಆಮೇನ್ ಅಂದ್ರೆ ನೀವು ತಿಳ್ಕೊಳ್ರಿ ದೇವರ ಚಿತ್ತಕ್ಕೆ ಆತನು ತನ್ನನ್ನು ಸಂಪೂರ್ಣವಾಗಿ ಆತನು ಸಬ್ಮಿಟ್ ಆಗಿದ್ರು ಒಪ್ಪಿಸ್ಕೊಟ್ಟಿದ್ರು ಒಳಗಾಗಿದ್ರು ಸಲ್ಲಿಸಿದ್ರು ಎಷ್ಟು ಅದ್ಭುತವಾದದ್ದು ಆಮೇನ್ ಎಷ್ಟು ಅದ್ಭುತವಾಗಿದೆ ಯೇಸುವಿನ ಜೀವಿತದಲ್ಲಿ ಸೊ ಅಂದರೆ ಇವತ್ತು ದೇವರ ಅಧಿಕಾರದ ಕೆಳಗಡೆ ನಾವು ಇದೀವಾ ಜಸ್ಟ್ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ರಿ ನೀವು ದೇವರ ಅಧಿಕಾರದ ಕೆಳಗಡೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನ ನೀವು ಜಯಿಸ್ಲಿಕ್ಕೆ ಆಗೋದಿಲ್ಲ ಪಾಪವನ್ನು ಲೋಕವನ್ನು ನೀವು ಜಯಿಸ್ಲಿಕ್ಕೆ ಆಗೋದಿಲ್ಲ ದುರಾತ್ಮನ ಕ್ರಿಯೆಗಳನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ ಶೋಧನೆಗಳನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ ಇದನ್ನೆಲ್ಲ ನೀವು ಜಯಿಸ್ಬೇಕಂತ ಹೇಳಿದ್ರೆ ದೇವರ ಅಧಿಕಾರದ ಕೆಳಗಡೆ ಇರೋದನ್ನು ನೀವು ಕಲಿಬೇಕಾಗಿದೆ ಇವತ್ತು ಜಸ್ಟ್ ನಿಮ್ಮನ್ನು ನೀವು ಪರಿಶೋಧಿಸಿ ನೋಡ್ರಿ ನಿಜವಾಗ್ಲೂ ನಾನು ದೇವರ ಅಧೀನದಲ್ಲಿ ನಾನು ಇದ್ದೀನ ಕರ್ತನ ಅಧಿಕಾರದ ಕೆಳಗಡೆ ನಾನು ಇದ್ದೀನ ಯೇಸು ಸ್ವಾಮಿ ನೋಡ್ರಿ ಆ ಅಧಿಕಾರದ ಕೆಳಗಡೆ ಇದ್ದುದರಿಂದ ಆತನ ಒಪ್ಪಿಸ್ಕೊಟ್ರು ಇನ್ನೊಂದು ವಾಕ್ಯ ನೋಡ್ರಿ ಇಬ್ರಿಯರಿಗೆ 5ನೇ ಅಧ್ಯಾಯ ಯೇಸು ಸ್ವಾಮಿ ಯಾವ ರೀತಿಯಾಗಿ ಸ್ಥಳದಲ್ಲಿ ಆತನ ಅಧಿಕಾರಕ್ಕೆ ಒಳಗಾದ್ರು ತಂದೆಯಾದ ದೇವರ ಅಧಿಕಾರಕ್ಕೆ ಅನ್ನೋದನ್ನ 5ನೇ ಅಧ್ಯಾಯ ನೋಡ್ರಿ 7ನೇ ವಾಕ್ಯದಿಂದ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡೋ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಹೀಗೆ ಆತನು ಮಗನಾಗಿದ್ದರು ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ಗಮನಿಸ್ರಿ ಏನಂತ ಹೇಳ್ತಾ ಇದೆ ಯೇಸುಸ್ವಾಮಿ ಭೂಮಿಲಿ ಆತನ ಇರಬೇಕಾದ್ರೆ ನೋಡ್ರಿ ಆತನು ಎಷ್ಟು ದುಃಖದಿಂದ ಇದ್ರು ಆತನ ಅಳ್ತಾ ಇದ್ದ ಜನಗಳಿಗೆ ಕೇಳಿ ಕಾಣಿಸ್ತಾ ಕಾಣಿಸ್ತಿಲ್ಲ ಆತನಿಗೆ ಎಷ್ಟು ಹೋರಾಟಗಳಿತ್ತು ಆತನಿಗೆ ಎಷ್ಟು ಸಮಸ್ಯೆಗಳಿತ್ತು ಯಾವ ರೀತಿಯಾಗಿ ಆತನು ಪ್ರತಿದಿನ ತಂದೆ ಹತ್ರ ಹೋರಾಡ್ತಾ ಇದ್ರು ಯಾವುದಕ್ಕೋಸ್ಕರ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ದೇವರ ಅಧೀನದಲ್ಲಿ ಬಂದು ಆತನ ಇದ್ರು ಯಾಕೆ ದೇವರು ಕೊಡಲು ಆತನ ಕರದಲ್ಲಿ ಕೊಡಲ್ಪಟ್ಟಿರೋದು ಬಹಳ ಮುಖ್ಯವಾದದ್ದು ಅಮೂಲ್ಯವಾದದ್ದು ದೇವರ ದೊಡ್ಡ ಪ್ಲ್ಯಾನ್ನಿಂದ ಯೇಸುಸ್ವಾಮಿ ಭೂಮಿಗೆ ತೆಗೆದು ಬಂದರು ಆಮೇನ್ ಅದಕ್ಕೋಸ್ಕರ ಆತನ ಒಪ್ಪಿಸ್ಕೊಡ್ಬೇಕಾಗಿತ್ತು ಒಂದು ತಿಳ್ಕೊಡ್ರೆ ನಿಮ್ಮ ಜೀವಿತದಲ್ಲಿ ದೇವರ ಪ್ಲಾನ್ ನೆರವೇರಬೇಕಂತ ಹೇಳಿದ್ರೆ ನಿಮ್ಮ ಒಳಗಡೆ ಆ ಸಬ್ಮಿಷನ್ ಇದ್ರೆ ಮಾತ್ರ ಆಮೇನ್ ಬಿಟ್ಟು ಕೊಟ್ರೆ ಮಾತ್ರ ನಿಮ್ಮ ಜೀವಿತದಲ್ಲಿ ಅದು ನೆರವೇರುತ್ತೆ ಸೊ ಇವತ್ತು ನಾವು ನೋಡ್ತಾ ಇರೋದು ಯಾರ್ಯಾರಿಗೆಲ್ಲ ಯಾವುದಕ್ಕೆಲ್ಲ ನಾವು ಸಬ್ಮಿಷನ್ ಆಗಬೇಕು ಯಾವುದಕ್ಕೆಲ್ಲ ನಾವು ಒಪ್ಪಿಸ್ಕೊಡ್ಬೇಕು ಎನ್ನುವುದನ್ನು ಈ ಸ್ಥಳದಲ್ಲಿ ಕುರಿತು ನಾವು ನೋಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾದದ್ದು ನಿಮ್ಮ ಜೀವಿತದಲ್ಲಿ ಇದು ನಿಮಗೂ ನಿಮ್ಮ ಸಂತತಿಗೂ 5 ಜನರೇಷನ್ಗೆ ಬ್ಲೆಸ್ಸಿಂಗ್ ಬಂದು ತೆಗೆದುಕೊಂಡು ಬರುತ್ತೆ ಆಮೇನ್ ಸಾವಿರ ತಲೆಗಳವರೆಗೂ ಬ್ಲೆಸ್ಸಿಂಗ್ಗಳು ತೆಗೆದುಕೊಳ್ಳಿ ಬರುತ್ತೆ ಇವತ್ತು ನೋಡಿದ್ರೆ ಒಂದು ನೀವು ತಿಳ್ಕೊಳ್ಬೇಕಾಗಿದೆ ದೇವರು ಆದಮ ಅವಳನ್ನ ಉಂಟು ಮಾಡಿದ್ರು ಉಂಟಾದಾಗ ಏನಾಯ್ತು ಅಂತ ಹೇಳಿದ್ರೆ ಅವ್ರು ಇರಬೇಕಾಗಿರೋದು ದೇವರ ಅಂಡರಲ್ಲಿ ಅದಕ್ಕೆ ಅವರು ಸಬ್ಮಿಸು ಆಗಬೇಕಾಗಿತ್ತು ಬಟ್ ಅವ್ರು ಬಿಟ್ಕೊಟ್ಟಿದ್ದು ಯಾರಿಗೆ ಸೈತಾನನಿಗೆ ಸರ್ಪಕ್ಕೆ ಬಂದು ಒಳಗಾದ್ರು ಅಲ್ಲಿ ಡಿಸೊಬಿಡಿಯನ್ಸ್ ಬಂತು ಅಲ್ಲೇ ಬಂದು ನೋಡ್ರಿ ಜನರೇಷನ್ ಮೇಲೆ ಕರ್ಸ್ ಬಂತು ಅಂದರೆ ಯಾವಾಗ ಅಧೀನವನ್ನು ನಾವು ಕಳ್ಕೊಳ್ತೀವೋ ಆ ದೇವರಿಗೆ ಒಪ್ಪಿಸ್ಕೊಡ್ಬೇಕಾಗಿರೋದು ನಾವು ಕಳ್ಕೊಳ್ತೀವೋ ಯಾವಾಗ ದೇವರು ನಮ್ಗೆ ಕೊಟ್ಟಿರುವಂಥ ಅಧಿಕಾರದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡೋದಕ್ಕೋಸ್ಕರ ನಾವು ಅದನ್ನು ನಾವು ಬಿಟ್ಟು ನಾವು ದೂರ ಬರ್ತೀವೋ ಖಂಡಿತವಾಗ್ಲೂ ಬ್ಲೆಸ್ಸಿಂಗ್ಸ್ಗಳು ಬಿಟ್ಟೋಗುತ್ತೆ ಆಮೇನ್ ಸೊ ಇವಾಗ ನಾನು ಹೇಳಿದ ಇಷ್ಟೊತ್ತು ಫಸ್ಟ್ ತಂದೆಯಾದ ದೇವರ ಕುರಿತು ಹೇಳಿದೆ ನೆಕ್ಸ್ಟ್ ಇವಾಗ ಯೇಸುವನ್ನ ಕುರಿತು ಬಂದು ಹೇಳಿದೆ ಯೇಸು ಒಂದು ಯಾವ ರೀತಿಯಾಗಿ ಅದಕ್ಕಾಗಿ ಒಪ್ಪಿಸ್ಕೊಟ್ಟಿದ್ರು ಅಂತ ಅದಕ್ಕೆ ವಾಕ್ಯ ಹೇಳ್ತಾ ಇದೆ ಯೇಸು ಸ್ವಾಮಿ ಒಪ್ಪಿಸ್ಕೊಟ್ಟಿದ್ರಿಂದಲೇ ಫಿಲಿಪ್ಪದವರಿಗೆ 2ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೇಳ್ತಾ ಇದೆ ಎಲ್ಲ ನಾಮಕ್ಕೂ ಮೇಲಾದಂಥ ನಾಮವನ್ನು ಆತನಿಗೆ ಕೊಡಲ್ಪಟ್ಟು ಎಲ್ಲ ಜನಗಳು ಆಮೇಲೆ ಸ್ವರ್ಗ ಮೃತ್ಯು ಪಾತಾಳದಲ್ಲಿ ಇರುವ ಎಲ್ಲರೂ ಸಹ ಆತನೇ ದೇವರು ಅಂತ ಆತನ ಮುಂದೆ ಮೊಣಕಾಲೂರಿ ತಂದೆಯಾದ ದೇವರಿಗೆ ಪ್ರತಿಜ್ಞೆಯನ್ನು ಸಲ್ಲಿಸ್ತಾರಂತೆ ಕಾರಣ ಏನು ಯೇಸು ಸ್ವಾಮಿ ವಿಧೇಯನಾಗಿದ್ದರಿಂದ ಸೊ ನಿಮ್ಮ ಜೀವಿತದಲ್ಲಿ ಎಷ್ಟು ಸಬ್ಮಿಸಿವ್ ಇರುತ್ತೋ ಎಷ್ಟು ನೀವು ಸಬ್ಮಿಟ್ ಆಗ್ತಿರೋ ಅಷ್ಟು ನೀವು ಬ್ಲೆಸ್ಸಿಂಗ್ ನಿಮ್ಮ ಜೀವಿತದಲ್ಲಿ ಇರುತ್ತೆ ಆಮೇನ್ ಇದು ಬಹಳ ಮುಖ್ಯವಾದದ್ದು ನೀವು ಎಷ್ಟಕ್ಕೆಷ್ಟು ನಿಮ್ಮ ಜೀವಿತದಲ್ಲಿ ಒಪ್ಪಿಸ್ಕೊಡ್ತಿರೋ ಅಷ್ಟಕ್ಕಷ್ಟು ನೀವು ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರ್ತೀರಾ ನೀವೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗ್ತೀರಾ ಸೊ ದೇವರ ಅಬ್ರಹಾಮನು ದೇವರ ಅಧೀನಕ್ಕೆ ಒಪ್ಪಿಸ್ಕೊಟ್ಟ ಅದಕ್ಕೋಸ್ಕರನೇ ಅಬ್ರಹಾಮನು ಏನಾದ ವಿಶ್ವಾಸದ ತಂದೆಯಾಗಿ ಮಾರ್ಪಟ್ಟ ಅಧಿಕಾರಕ್ಕೆ ಒಳಗಾಗುವುದು ಬಹಳ ಮುಖ್ಯ